ಸ್ನೇಹಿತರೆ, ಇವತ್ತು ಏಕಾದಶಿ ನಿಮಿತ್ತವಾಗಿ ಶ್ರೀಮದ್ ರಾಮಾಯಣದಲ್ಲಿ ಬರುವಂಥ ಸೀತಾ ಜನನದ ಕಥೆಯನ್ನು ಹೇಳ್ತೇನೆ. ಬಹುಶಃ ಬಹಳ ಜನರಿಗೆ ಗೊತ್ತಿಲ್ಲ, ಸೀತೆ ಯಾಕೆ ಮಂಡೋದರಿ ಹೊಟ್ಟೆಯಲ್ಲಿ ಹುಟ್ಟಿದ್ಲು, ರಾಕ್ಷಸ ವಂಶದಲ್ಲಿ ಲಕ್ಷ್ಮೀದೇವಿ ಯಾಕೆ ಅವತಾರವನ್ನು ತಾಳಿದ್ಲು ಸೀತೆಯಾಗಿ ಅಂಥೇಳಿ ಇವತ್ತು ಈ ಕಥೆಯನ್ನು ತಿಳಿಸ್ಕೊಡ್ತೀನಂತ. ವಿಷ್ಣು ದೇವರು ರಾಮಾವತಾರದಲ್ಲಿ ದಶರಥನ ಪುತ್ರನಾಗಿ ಜನಿಸಿದರೆ, ಸಾಕ್ಷಾತ್ ಲಕ್ಷ್ಮೀದೇವಿ ಸೀತೆಯಾಗಿ ರಾವಣನ ಹೆಂಡತಿ ಮಂಡೋದರಿ ಹೊಟ್ಟೆಯಲ್ಲಿ ಜನ್ಮ ತಾಳ್ತಾಳೆ. ಇದಕ್ಕೆ ಆಕೆಗೆ ಇರುವಂಥ ಶಾಪವೇ ಆಕೆ ರಾಕ್ಷಸ ಜನ್ಮದಲ್ಲಿ ಜನನ ತಾಳುವಂತೆ ಆಗ್ತದೆ. ಏನು ಶಾಪ ಹೇಳ್ತೀನಿ ಕೇಳ್ರಿ. ಪೂರ್ವದಲ್ಲಿ ಕೌಶಿಕ ಅನ್ನೋ ಒಬ್ಬ ಬ್ರಾಹ್ಮಣ ಇರ್ತಾನೆ. ಆತ ವಿಷ್ಣುವಿನ ಪರಮ ಭಕ್ತ ಇರ್ತಾನೆ. ಹೀಗಿರುವಂಥ ಸಂದರ್ಭದಲ್ಲಿ ಆತ ಒಂದು ಒಳ್ಳೆಯ ಸಂಗೀತಗಾರ, ಎಷ್ಟು ಸುಂದರವಾಗಿ ಹಾಡ್ತಿರ್ತಾನಂದರೆ, ಅವ ಹಾಡಲಿಕ್ಕೆ ಶುರು ಮಾಡಿದರೆ ಸಾಕು ಸುತ್ತಮುತ್ತಲಿನವರೆಲ್ಲರೂ ಬಂದು ಅವನ ಸಂಗೀತವನ್ನು ಕೇಳ್ತಿರ್ತಾರೆ. ಅಷ್ಟು ಸುಂದರವಾಗಿ ಹಾಡ್ತಿರ್ತಾನೆ. ಅಷ್ಟೇ ಅಲ್ಲ, ಅವನು ಪರಮ ಭಕ್ತನಾದಂಥ ವಿಷ್ಣುವಿನ ಕಥೆಯನ್ನು ತಾನೇ ಕೈಯಾರೆ ಬರೆದು ಹಾಡ್ತಿರ್ತಾನೆ. ಅಂದರೆ ಸಂಗೀತ ರೀತಿಯಿಂದ ಭಜನೆಯನ್ನು ಮಾಡ್ತಿರ್ತಾನೆ. ಆ ಭಜನೆಯನ್ನು ಕೇಳಿದಂಥ ಎಲ್ಲರೂ ಅದರಲ್ಲಿ ಮೈಮರೆತು ಅವನಿಗೆ ಎಷ್ಟೋ ಜನ ಶಿಷ್ಯರಾಗ್ಬಿಡ್ತಾರೆ. ಅವನ ಸಂಗೀತ ಕೀರ್ತಿ ಎಲ್ಲ ಕಡೆಗೆ ಹರಡಲಿಕ್ಕೆ ಶುರುವಾಗ್ತದೆ. ಅವನಿಗೆ ಎಷ್ಟೋ ಜನ ಶಿಷ್ಯಂದರಾಗ್ಬಿಡ್ತಾರೆ. ಎಷ್ಟೋ ಜನ ಅವನಿಗೆ ಇರಲಿಕ್ಕೆ ಮನೆಯನ್ನು ಕಟ್ಟಿಕೊಡ್ತಾರೆ. ಎಷ್ಟೋ ಜನ ಅವನಿಗೆ ಸೇವೆ ಮಾಡಲಿಕ್ಕೆ ನಿಲ್ತಾರೆ. ಹೀಗಾಗಿ ಅವನಲ್ಲಿರುವ ಸಂಗೀತ ವಿದ್ಯೆಯನ್ನು ಕಲೀಲಿಕ್ಕೆ ಅಂಥೇಳಿ ಎಷ್ಟೋ ಜನ ಶಿಷ್ಯರಾಗ್ತಾರೆ. ಅವನು ಎಲ್ಲಿಯಾದರೂ ನಿಂತು ವಿಷ್ಣುವಿನ ಭಜನೆಯನ್ನು ಮಾಡ್ತಾ ಇದ್ದರೆ, ಮೈ ಮರೆತು ವಿಷ್ಣುವಿನ ಭಜನೆಯನ್ನು ಹಾಡ್ತಾ ಇದ್ದರೆ, ಅಲ್ಲಿ ಜನಜಂಗುಳಿಯೇ ನೆರೆದು ಬಿಟ್ಟಿರ್ತದೆ. ಹೀಗಿರುವಂಥ ಒಂದು ದಿವಸ ಕಳಿಂಗ ರಾಜ್ಯದಲ್ಲಿರುವಂಥ ರಾಜನಿಗೂ ಕೂಡ ಈ ಒಂದು ಇವನ ವಿಷಯ ಗೊತ್ತಾಗ್ತದೆ. ಅವನು ಬಹಳನೇ ಸುಂದರವಾಗಿ ಸಾಹಿತ್ಯವನ್ನು ರಚನೆಯನ್ನು ಮಾಡಿ ಸಂಗೀತವನ್ನು ಹಾಡ್ತಾನೆ ಅಂಥೇಳಿ ರಾಜನಿಗೆ ಹೋಗಿ ಹೇಳ್ತಾರೆ. ಆಗ ಕಳಿಂಗ ದೇಶದಲ್ಲಿರುವಂಥ ರಾಜ ಕೌಶಿಕನನ್ನು ತನ್ನ ಆಸ್ಥಾನಕ್ಕೆ ಕರೆಸ್ಕೊಳ್ತಾನೆ. ಕರೆಸ್ಕೊಂಡವನೇ ಹೇಳ್ತಾನೆ, ನೀನು ನನ್ನನ್ನು ಹಾಡಿ ಹೊಗಳಿದಂಥ ಸಾಹಿತ್ಯವನ್ನು ಬರಿಬೇಕು, ಮತ್ತು ಅದನ್ನು ಎಲ್ಲ ಕಡೆಗೆ ಹಾಡಿ ತೋರಿಸ್ಬೇಕು ಅಂಥೇಳಿ. ಆಗ ಕೌಶಿಕ ಬ್ರಾಹ್ಮಣ ಹೇಳ್ತಾನೆ, ನಾನು ನರಸ್ತುತಿ ಮಾಡುವುದಿಲ್ಲ, ಕೇವಲ ವಿಷ್ಣುವಿನ ಭಕ್ತ ಇದ್ದೇನೆ. ವಿಷ್ಣುವಿನಲ್ಲದೆ ಬೇರೆ ಯಾರನ್ನೂ ಕುರಿತು ನಾನು ಹಾಡುವುದಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ ಅಂಥೇಳಿ. ಆದರೆ ರಾಜ ಕೇಳುವುದಿಲ್ಲ, ನನ್ನನ್ನು ನೀನು ಹೊಗಳಿ ಹಾಡಲೇಬೇಕು ಅಂಥೇಳಿ ಆಗ ಅವನಿಗೆ ಚಿತ್ರಹಿಂಸೆಯನ್ನು ಕೊಡಲಿಕ್ಕೆ ಶುರು ಮಾಡ್ತಾನೆ. ಆಗ ಬ್ರಾಹ್ಮಣ ತನ್ನ ನಾಲಿಗೆಯನ್ನು ಕಟ್ ಮಾಡ್ಕೊಂಡ್ಬಿಡ್ತಾನೆ. ನಾನು ನಾಲಿಗೆಯನ್ನು ಕಟ್ ಮಾಡ್ಕೊಂಡ್ಬಿಟ್ಟೆ, ನನಗೆ ಹಾಡಲಿಕ್ಕೆ ಬರುವುದಿಲ್ಲ ಅಂಥೇಳಿ. ಹೀಗಾಗಿ ಆಗ ರಾಜನಿಗೆ ಬಹಳನೇ ಸಿಟ್ಟು ಬಂದು ಅವನನ್ನು ತನ್ನ ದೇಶದಿಂದ ಯಾರೂ ಇಲ್ಲದಂಥ ಪ್ರದೇಶದಲ್ಲಿ ಅವನನ್ನು ಒಗೆದು ಬರ್ರಿ ಅಂಥೇಳಿ ಆಗ ಆತನಿಗೆ ನಾನಾ ಥರದ ಚಿತ್ರಹಿಂಸೆಯನ್ನು ಕೊಟ್ಟು ದೂರದ ಕಾಡಿನಲ್ಲಿ ಒಗೆದು ಬಂದುಬಿಡ್ತಾರೆ. ಹೀಗಿರಬೇಕಾದ್ರೆ ಅನೇಕ ಮೃಗಗಳಿಂದ ಕೂಡಿದಂಥ ಆ ಕಾಡಿನಲ್ಲಿ ಆತನೇ ಮೃಗಗಳಿಗೆ ತುತ್ತಾಗಿ ಆತನ ಮರಣ ಆಗ್ಬಿಡ್ತದೆ. ಸದಾ ಭಗವಂತನ ನಾಮಸ್ಮರಣೆಯಲ್ಲಿದ್ದಂಥ ಕೌಶಿಕನಿಗೆ ಒಳ್ಳೆಯ ಗತಿ ಪ್ರಾಪ್ತಿಯಾಗ್ತದೆ. ಆಗ ವೈಕುಂಠಕ್ಕೆ ಬಂದಂಥ ಕೌಶಿಕನನ್ನು ಸಾಕ್ಷಾತ್ ವಿಷ್ಣು ದೇವರೇ ಒಂದು ಸಂಗೀತದ ಸಭೆಯನ್ನು ಏರ್ಪಡಿಸಿ ಅವನನ್ನು ಸನ್ಮಾನಿಸಬೇಕು ಅಂಥೇಳಿ ಸಂಗೀತ ಸಭೆಯನ್ನು ಏರ್ಪಡಿಸಿರ್ತಾರೆ. ಆ ಸಂಗೀತ ಸಭೆಯಲ್ಲಿ ತುಂಬರರು ಹಾಡುವುದಕ್ಕೆ ಬಂದಿರ್ತಾರೆ. ಈ ಸಭೆಯಲ್ಲಿ ಹಾಡನ್ನು ಕೇಳುವುದಕ್ಕೆ ಸಾಕ್ಷಾತ್ ಲಕ್ಷ್ಮೀದೇವಿ ಬಂದು ಕುಳಿತುಕೊಂಡಿರ್ತಾಳೆ. ಲಕ್ಷ್ಮೀ ಸಹಿತ ವಿಷ್ಣು ದೇವರು ಆ ತುಂಬರರು ಹಾಡ್ತಾ ಇರುವಂಥ ಸುಶ್ರಾವ್ಯವಾಗಿರುವಂಥ ಗಾಯನವನ್ನು ಕೇಳ್ತಾ ಮೈಮರೆತಿರ್ತಾರೆ. ಹೀಗಿರಬೇಕಾದ್ರೆ ಅಲ್ಲಿಗೆ ಬಂದಂಥ ನಾರದರಿಗೆ ಬಹಳನೇ ಹೊಟ್ಟೆ ಕಿಚ್ಚಾಗ್ಬಿಡ್ತದೆ. ಆಗ ಅವರು ಅಹಂಭಾವದಲ್ಲಿ ನಾನೇನು ಇದಕ್ಕಿಂತ ಚೆನ್ನಾಗಿ ಹಾಡಬಲ್ಲೆ ಅಂಥೇಳಿ ಅಹಂಕಾರದಲ್ಲಿ ಮೈಮರೆತಾಗ ಲಕ್ಷ್ಮೀದೇವಿಯ ಸೇವಕರು ಅವರನ್ನು ಅಲ್ಲಿಂದ ಓಡಿಸ್ಬಿಡ್ತಾರೆ. ಆಗ ನಾರದರು ತನ್ನ ಜೊತೆಯಲ್ಲೇ ಇರುವಂಥ ತುಂಬುರನಿಗೆ ಇಷ್ಟೊಂದು ಗೌರವ ಸಿಕ್ತು, ನನಗೆ ಮಾತ್ರ ಈ ರೀತಿಯಾಗಿ ಲಕ್ಷ್ಮೀದೇವಿಯ ಸೇವಕರು ಅಂದರೆ ಆಳುಗಳು ನನ್ನನ್ನು ಹೊಡೆದು ಓಡಿಸ್ಬಿಟ್ರಲ್ಲ ಅಂಥೇಳಿ ಅವಮಾನವಾಗಿ ಲಕ್ಷ್ಮೀದೇವಿಗೆ ಶಾಪವನ್ನು
ಕೊಡ್ತಾರೆ. ಲಕ್ಷ್ಮೀ ದೇವಿಯ ಆಳುಗಳು ನನ್ನನ್ನು ತಾಮಸ ಭಾವದಿಂದ ಹೊರಗೆ ಅಟ್ಟಿದ್ರಿಂದ ಲಕ್ಷ್ಮೀ ದೇವಿಯ ಜನನ ರಾಕ್ಷಸರ ಜನ್ಮದಲ್ಲಿ ಆಗಲಿ ಅಂಥೇಳಿ. ಅಷ್ಟೇ ಅಲ್ಲ, ಆಳುಗಳು ಯಾವ ರೀತಿ ನನ್ನನ್ನು ರಟ್ಟೆಯಿಂದ ಎಳೆದು ಹೊರಗೆ ಒಗೆದ್ರು, ಅದೇ ರೀತಿಯಾಗಿ ಲಕ್ಷ್ಮಿ ಗರ್ಭ ಪ್ರವೇಶಿಸಿದ ಕೂಡಲೇ ಆಕೆಯನ್ನು ಕೂಡ ಆ ಗರ್ಭದಿಂದ ತೆಗೆದು ನಿರ್ಲಕ್ಷ್ಯದಿಂದ ಬಿಸಾಡುವಂತಾಗಲಿ ಅಂಥೇಳಿ ಶಾಪವನ್ನು ಕೊಟ್ಬಿಡ್ತಾರೆ. ಈ ಶಾಪ ಲಕ್ಷ್ಮೀ ದೇವಿ ಮತ್ತು ವಿಷ್ಣು ದೇವರಿಗೆ ತಿಳಿಯುತ್ತದೆ. ಆಗ ಅವರು ನಾರದರಿಗೆ ಸಂತೈಸಲಿಕ್ಕೆ ಇಬ್ಬರು ಎದ್ದು ಬರ್ತಾರೆ. ಆಗ ಲಕ್ಷ್ಮೀ ದೇವಿಗೆ ಮುಂದಿನ ಜನನ ನಂದು ರಾಕ್ಷಸರ ವಂಶದಲ್ಲಿ ಆಗ್ತದೆ ಅನ್ನೋದು ಕೇಳಿಕೊಂಡು ಬಹಳನೇ ಕೆಟ್ಟನಿಸ್ತದೆ. ಆಗ ಆಕೆ ರಾಕ್ಷಸ ವಂಶದಲ್ಲಿ ನಾನು ಹುಟ್ಟಬಾರ್ದು ಅಂಥೇಳಿ ವಿಷ್ಣುವಿನಲ್ಲಿ ಒಂದು ಅಸಾಧ್ಯವಾದ ವರವನ್ನು ಕೇಳ್ಕೊಳ್ತಾಳೆ. ಎಲ್ಲ ಋಷಿ ಮುನಿಗಳ ಒಂದೊಂದು ಹನಿ ರಕ್ತವನ್ನು ಒಂದು ಬಿಂದಿಗೆಯಲ್ಲಿ ಸಂಗ್ರಹಿಸಿದಾಗ ಆ ರಕ್ತವನ್ನು ಕುಡಿದಂಥವಳ ಹೊಟ್ಟೆಯಲ್ಲಿ ನಾನು ಹುಟ್ಟಬೇಕು ಅಂಥೇಳಿ ವರವನ್ನು ಕೇಳ್ಕೊಳ್ತಾಳೆ. ಅಂದರೆ ಯಾರು ರಾಕ್ಷಸರು ಋಷಿ ಮುನಿಗಳನ್ನು ರಕ್ತವನ್ನು ಸಂಗ್ರಹಿಸಲಿಕ್ಕೆ ಸಾಧ್ಯವೇ ಇಲ್ಲ, ಅಂದಮೇಲೆ ನಾನು ರಾಕ್ಷಸರ ಹೊಟ್ಟೆಯಲ್ಲಿ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಆ ಅಸಾಧ್ಯವಾದ ವರವನ್ನು ಬೇಡ್ಕೋತಾಳೆ. ಆಗ ನಾರದರು ವಿಷ್ಣುವಿನೊಂದಿಗೆ ಹಾಗೇ ಆಗಲಿ ಅಂಥೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ಆಗ ಲಕ್ಷ್ಮೀ ದೇವಿಗೆ ಸಮಾಧಾನ ಆಗ್ತದೆ. ಆಕೆ ಅನ್ಕೋತಾಳೆ, ಇಂಥ ಅಸಾಧ್ಯವಾದ ಕೆಲಸವನ್ನು ಯಾರಿಗೆ ಮಾಡಲಿಕ್ಕೆ ಸಾಧ್ಯದ? ಇಷ್ಟೋ ಋಷಿ ಮುನಿಗಳಿದ್ದಾರೆ, ಅವರು ಎಲ್ಲ ಹನಿ ಹನಿ ರಕ್ತವನ್ನು ಒಂದು ಬಿಂದಿಗೆಯಲ್ಲಿ ತುಂಬಿಡುವಂಥ ಶಕ್ತಿ ಯಾರಿಗದ ಅಂಥೇಳಿ ಆಕೆ ಇದು ಅಸಾಧ್ಯವಾದ ಕೆಲಸ, ಮತ್ತು ನಾನು ಅದನ್ನು ಕುಡಿಬೇಕು, ಅದನ್ನು ಕುಡ್ದಂಥವಳ ಹೊಟ್ಟೆಯಲ್ಲಿ ನಾನು ಹುಟ್ಟಬೇಕು ಅಂದರೆ ಇದೆಲ್ಲವೂ ಅಸಾಧ್ಯ ಅಂಥೇಳಿ ನನ್ನ ಒಂದು ಶಾಪ ನಿರ್ಮೂಲನ ಆಯಿತು ಅಂತ ತಿಳ್ಕೊಂಬಿಡ್ತಾಳೆ. ಆದರೆ ತಪಸ್ವಿಗಳ ಶಾಪವಾಗಲಿ ವರವಾಗಲಿ ಸುಳ್ಳು ಆಗುವುದಿಲ್ಲ ಅನ್ನೋದು ಇದಕ್ಕೆ ಸಾಕ್ಷಿ. ಮುಂದೆ ವಿಷ್ಣು ದೇವರು ನಾರದರಿಗೆ ಹೇಳ್ತಾರೆ, ನಾನು ನಿನ್ನನ್ನು ಅವಮಾನ ಮಾಡಿಲ್ಲ, ಆದರೆ ಸಂಗೀತ ಅಂದರೆ ನನಗೆ ಬಹಳನೇ ಪ್ರೀತಿ, ಅದಕ್ಕಾಗಿ ನಾನು ಎಲ್ಲಿ ನನ್ನನ್ನು ನಾಮಸ್ಮರಣೆ ನಡೀತಿರ್ತೋ ಅಲ್ಲಿ ನಾನಿರ್ತೀನಿ, ನೀನು ಕೂಡ ಸಂಗೀತವನ್ನು ಅಭ್ಯಾಸ ಮಾಡು ಅಂಥೇಳಿ ಮಾನಸೋತ್ತರ ಶೈಲದಲ್ಲಿ ಒಂದು ಗುಹೆ ಅದ, ಆ ಗುಹೆ ಬಳಿಯಲ್ಲಿರುವ ಉಲೂಕ ಅನ್ನುವನಿಂದ ನೀನು ಸಂಗೀತವನ್ನು ಅಭ್ಯಾಸ ಮಾಡು ಅಂಥೇಳಿ ವಿಷ್ಣು ದೇವರು ನಾರದರನ್ನು ಅಲ್ಲಿಗೆ ಕಳಿಸ್ತಾರೆ. ನಾರದರು ಉಲೂಕ ಬಳಿ ಎಷ್ಟೋ ವರ್ಷಗಳ ಅಭ್ಯಾಸ ಬಲದಿಂದ ಮುಂದೆ ಒಳ್ಳೆಯ ಸಂಗೀತಗಾರರಾಗ್ತಾರೆ. ಇದು ಇಲ್ಲಿಗೆ ಮುಗಿದಿಲ್ಲ, ಇನ್ನು ರಾಮಾಯಣದ ರಾಮನ ಅವತಾರ ಆಗ್ತಾ ಇದೆ, ಇನ್ನು ಸೀತೆಯ ಜನನ ಆಗಬೇಕಾಗಿದೆ. ಇತ್ತ ರಾವಣ, ಅವನ ಮೂಲ ಹೆಸರು ದಶಾಸ್ಯ ಅಂಥೇಳಿ. ರಾವಣ ಅನ್ನೋ ಹೆಸರು ಯಾಕೆ ಬಂತು ಅಂತ ಇನ್ನೊಂದು ದಿವಸ ಮುಂದಿನ ಕಥೆಯಲ್ಲೇ ಹೇಳ್ತೇನೆ, ಆದರೆ ಅವನ ಮೂಲ ಹೆಸರು ದಶಾಸ್ಯ ಅಂಥೇಳಿ. ದಶಾಸ್ಯ ಎಷ್ಟೋ ವರ್ಷಗಳ ಒಂದು ತಪಸ್ಸಿನ ಬಲದಿಂದ ಬ್ರಹ್ಮನಲ್ಲಿ ವರವನ್ನು ಪಡೆದುಬಿಟ್ಟಿರ್ತಾನೆ. ಅತ್ಯಂತ ಪರಾಕ್ರಮಿಯಾದಂಥ ಆತ ಎಲ್ಲ ದೇವತೆಗಳನ್ನು ತನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾನೆ. ಆಗ ಒಂದು ದಿವಸ ಎಲ್ಲರೂ ದೇವತೆಗಳೆಲ್ಲರೂ ನನಗೆ ಕಪ್ಪ ಕಾಣಿಕೆಯನ್ನು ಕೊಡ್ತಾರೆ, ಆದರೆ ಋಷಿಮುನಿಗಳು ನನಗೆ ಏನು ಕೊಡ್ತಾ ಇದ್ದಾರೆ, ಅದಕ್ಕಾಗಿ ಋಷಿಮುನಿಗಳು ನನಗೆ ಕಪ್ಪ ಕಾಣಿಕೆಯನ್ನು ಕೊಡಬೇಕು ಅಂಥೇಳಿ. ಋಷಿಮುನಿಗಳ ಹತ್ರ ಏನಿರ್ತದೆ ಕಪ್ಪ ಕಾಣಿಕೆ ಇಸ್ಕೊಳ್ಳಿಕ್ಕೆ? ದೇವತೆಗಳೆಲ್ಲರೂ ವಜ್ರ ವೈಡೂರ್ಯ ಬಂಗಾರ ಏನೆಲ್ಲ ಕಪ್ಪು ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಆದರೆ ಈ ಋಷಿ ಮುನಿಗಳಿಂದ ಏನು ತೆಗೆದುಕೊಳ್ಬೇಕು ಅಂತ ಯೋಚನೆ ಮಾಡಿ ಒಂದು ದೊಡ್ಡ ಬಿಂದಿಗೆಯನ್ನು ಮಾಡಿಸ್ತಾನೆ. ಆ ಬಿಂದಿಗೆಯಲ್ಲಿ ಪ್ರತಿಯೊಬ್ಬ ಋಷಿ ಮುನಿಗಳು ಒಂದೊಂದು ಹನಿ ರಕ್ತವನ್ನು ಹಾಕಬೇಕು, ಇದು ನನಗೆ ಕೊಡುವಂಥ ಕಪ್ಪು ಕಾಣಿಕೆ ಅಂತ ಹೇಳಿ ಎಲ್ಲ ಋಷಿ ಮುನಿಗಳ ಹತ್ರ ಅಲ್ಲಿ ಒಂದೊಂದು ಹನಿ ರಕ್ತವನ್ನು ತೆಗೆದುಕೊಳ್ತಾನೆ. ಎಲ್ಲರಿಂದ ತೆಗೆದುಕೊಂಡಂಥ ಆ ರಕ್ತದ ಬಿಂದಿಗೆಯನ್ನು ತನ್ನ ಅರಮನೆಗೆ ಒಯ್ತಾನೆ. ಒಯ್ದಾಗ ಅತ್ಯಂತ ಪ್ರೀತಿಗೆ ಪಾತ್ರಳಾದಂಥ ಮಂಡೋದರಿ ಹೆಂಡತಿ ಕೇಳ್ತಾಳೆ, ಏನಿದು ಅಂಥೇಳಿ. ಆಗ ಇದು ವಿಷ, ಇದನ್ನು ಜೋಪಾನವಾಗಿ ಎತ್ತಿಡು ಅಂಥೇಳಿ ಮಂಡೋದರಿ ಕೈಯಲ್ಲಿ ಅದನ್ನು ಕೊಡ್ತಾನೆ. ಹೀಗಿರಬೇಕಾದ್ರೆ ಒಂದ್ಸಲ ಏನಾಗ್ಬಿಡ್ತದೆ, ಎಷ್ಟೋ ವರ್ಷಗಳ ಯುದ್ಧಕ್ಕೆ ಹೋದಂಥ ರಾವಣ ಯಕ್ಷ ಕಿನ್ನ ಗಂಧರ್ವರು ಈ ರೀತಿಯಾಗಿ ಆತ ಹೋಗ್ಬಿಟ್ಟಿರ್ತಾನೆ, ಅರಮನೆಗೆ ವಾಪಸ್ಸೇ ಬಂದಿರೋದಿಲ್ಲ. ಎಷ್ಟೋ ದಿನಗಳಾದರೂ ತನ್ನ ಗಂಡ ಬರದೇ ಇರುವುದನ್ನು ತಿಳಿದಂಥ ಮಂಡೋದರಿ ಯಾಕೆ ನನ್ನ ಗಂಡ ಇನ್ನೂ ಬಂದಿಲ್ಲ ಎಷ್ಟೋ ವರ್ಷಗಳಾದರೂ ಅಂಥೇಳಿ ಯೋಚನೆಯನ್ನು ಮಾಡ್ತಾಳೆ. ಆಗ ಬಹುಶಃ ನನ್ನ ಗಂಡ ಅಂದರೆ ರಾವಣ ಎಲ್ಲೋ ಪರಸ್ತ್ರೀಯರಲ್ಲಿ
ವ್ಯಾಮೋಹಗೊಂಡಿರಬೇಕು, ಅದಕ್ಕಾಗಿ ನನ್ನನ್ನು ಮರೆತು ಬಿಟ್ಟು ಬಿದ್ದಾನೆ ಅಂಥೇಳಿ ಆಕೆಗೆ ಬಹಳನೇ ಕೆಟ್ಟ ಅನಿಸ್ಬಿಡ್ತದೆ. ಆಗ ರಾವಣ ಕೊಟ್ಟಿರ್ತಾನಲ್ಲ ವಿಷ ಎತ್ತಿಡು ಅಂಥೇಳಿ, ನಾನು ವಿಷವನ್ನು ಕುಡಿದು ಪ್ರಾಣವನ್ನು ಬಿಟ್ಟುಬಿಡಬೇಕು ಅಂಥೇಳಿ ಆ ಋಷಿ ಎಲ್ಲ ಋಷಿಗಳ ಕೂಡಿದಂಥ ರಕ್ತವನ್ನು ಕುಡಿದ್ಬಿಡ್ತಾಳೆ. ಕುಡಿದ್ಮೇಲೆ ಮುಂದೆ ಆಕೆ ಗರ್ಭಿಣಿ ಆಗ್ಬಿಡ್ತಾಳೆ. ಆಗ ಆಕೆಗೆ ನಾನು ಗರ್ಭಿಣಿ ಅನ್ನುವ ವಿಷಯ ತಿಳಿತದೆ. ಎಷ್ಟೋ ವರ್ಷಗಳಾಯಿತು ಗಂಡನೇ ಬಂದಿಲ್ಲ, ಗಂಡಿಲ್ಲದೆ ಗಂಡನ ಸಂಪರ್ಕವಿಲ್ಲದಂಥ ಈ ನನ್ನ ಗರ್ಭಕ್ಕೆ ಮುಂದೆ ಏನು ಅವನ ಅನಾಹುತ ತಾಳೆದೋ ಏನೋ ಅಂತ ಯೋಚನೆಯನ್ನು ಮಾಡಿ ಸಮುದ್ರದ ಆಚೆ ಬಂದು ಎಷ್ಟೋ ದೂರದವರೆಗೆ ಬಂದು ಆ ಗರ್ಭವನ್ನು ತೆಗೆದು ಒಂದು ಧರಣಿ ಮಡಿಲಲ್ಲಿ ಇಡ್ತಾಳೆ. ಅಂದರೆ ಒಂದು ತೆಗ್ಗನ್ನು ತೆಗೆದು ಒಂದು ಪೆಟ್ಟಿಗೆಯಲ್ಲಿ ಅದನ್ನು ಹಾಕಿ ಧರಣಿ ದೇವಿಗೆ ಬೇಡ್ಕೋತಾಳೆ. ಧರಣಿ ದೇವಿ, ಈ ಮಗುವಿಗೆ ಸಾವಾಗಬಾರ್ದು, ಈ ಮಗು ಬೆಳೆದು ದೊಡ್ಡೋಳಾಗಬೇಕು, ಅದರ ರಕ್ಷಣೆಯನ್ನು ನೀನು ಮಾಡು ಅಂತ ಬೇಡಿಕೊಂಡು ಆ ಧರಣಿ ದೇವಿಯಲ್ಲಿ ಆಕೆ ಅದನ್ನು ಹೂತಿಡ್ತಾಳೆ. ಹೂತಿಟ್ಟು ಮತ್ತೆ ಸ್ವಸ್ಥಾನಕ್ಕೆ ಬಂದುಬಿಡ್ತಾಳೆ. ಮುಂದೆ ಧರಣಿ ದೇವಿ ಆ ಮಗುವಿನ ರಕ್ಷಣೆಯನ್ನು ಮಾಡಿ, ಆ ಒಂದು ಗರ್ಭದ ರಕ್ಷಣೆಯನ್ನು ಮಾಡಿ ಮಗುವಿನ ರೂಪವನ್ನು ಕೊಡ್ತಾಳೆ. ಇದೇ ಮಗುವು ಮುಂದೆ ಜನಕರಾಜನಿಗೆ ಸಿಕ್ಕು ಸೀತೆ ಅನ್ನುವ ಹೆಸರನ್ನು ಪಡಿತಾಳೆ. ಶ್ರೀಮದ್ ರಾಮಾಯಣದ ಕಥೆಯಂತೆ ರಾಮನು ವನವಾಸಕ್ಕೆ ಹೋಗಿ ಸೀತೆಯನ್ನು ಕಳೆದುಕೊಂಡು ಮುಂದೆ ದಶಾನನನ್ನು ಕೊಲ್ತಾನೆ. ಈ ರೀತಿಯಾಗಿ ಸುಂದರವಾಗಿರುವಂಥ ಈ ರಾಮಾಯಣದ ಕಥೆಯಲ್ಲಿ ಪ್ರತಿಯೊಬ್ಬರು ದೇವಾಂದೇವತೆಗಳು ಸಹ ಎಲ್ಲರೂ ಕಷ್ಟಪಟ್ಟವರೇ. ಒಂದು ಕಷ್ಟ ನಮಗೆ ಬಂತು ಅಂದ ತಕ್ಷಣ ನಾವು ಎಷ್ಟು ಯೋಚನೆ ಮಾಡ್ತೀವಿ, ಈ ರೀತಿಯಲ್ಲಿ ಎಲ್ಲ ದೇವಾಂದೇವತೆಗಳು ಕಷ್ಟಪಟ್ಟವರಿದ್ದಾರೆ. ಅದನ್ನು ನೋಡಿ ಆದರೂ ನಾವು ನಮ್ಮ ಕಷ್ಟವನ್ನು ಇದೇನು ಸಹಜ ಅಂದ್ಕೊಳ್ಬೇಕು. ಈ ರೀತಿಯಾಗಿ ಸೀತೆ ಹುಟ್ಟೋಕ್ಕಿಂತ ಮುಂಚೆನೂ ಕಷ್ಟಪಟ್ಲು, ಹುಟ್ಟಿದ ಮೇಲೂ ಕಷ್ಟಪಟ್ಲು, ತಾಯಿ ಇಲ್ಲದ ಮನೆಯಲ್ಲೇ ಬೆಳೆದ್ಲು, ಮುಂದೆ ಕಾಡಿನಲ್ಲಿ ನಾನಾ ಥರದ ಸಂಕಷ್ಟಕ್ಕೆ ಒಳಗಾದ್ಲು. ಅದಕ್ಕಾಗಿ ಇಂತಹ ಕಥೆಗಳನ್ನು ಕೇಳೋದ್ರಿಂದ ನಮ್ಮಲ್ಲಿ ಆತ್ಮಬಲ ಹೆಚ್ಚಾಗ್ತದೆ. ದೇವಾಂದೇವತೆಗಳೇ ಕಷ್ಟಪಟ್ಟಾಗ ನಾವು ಹುಲು ಮಾನವರೇನು ಅಂತ ಅನ್ನಿಸ್ತದೆ. ಅದಕ್ಕಾಗಿ ನನಗೆ ಸಮಯ ಸಿಕ್ಕಾಗೆಲ್ಲ ಈ ರಾಮಾಯಣದಲ್ಲಿ ಬೇಕಾದಷ್ಟು ಒಳ್ಳೊಳ್ಳೆ ಕಥೆಗಳವ. ಇವತ್ತಿನ ಕಥೆ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಖಂಡಿತವಾಗೂ ಇಷ್ಟವಾಗಿದ್ದರೆ ಕಮೆಂಟ್ಸ್ ಮಾಡಿ ನಂಗೆ ಹೇಳ್ರಿ. ಅಂದರೆ ನನಗೆ ಮುಂದೆ ಮತ್ತೆ ಕಥೆಗಳನ್ನು ಹೇಳಲಿಕ್ಕೆ ಖುಷಿ ಅನ್ನಿಸ್ತದೆ. ಖಂಡಿತವಾಗಿಯೂ ಈ ಕಥೆಯಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.